ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾಳ ಸೊಗಸಾಗಿ ಮೊಸರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ತುಂಬ ಸಿಂಪಲ್ ಆದಂಥ, ಅಷ್ಟೇ ರುಚಿಕರವಾದಂಥ ಮೊಸರನ್ನು ಖಂಡಿತ ನವರಾತ್ರಿ ಸಮಯದಲ್ಲಿ ದೇವರ ನೈವೇದ್ಯಕ್ಕೆ ತುಂಬ ಯೋಗ್ಯವಾದಂಥ ಮೊಸರನ್ನ ಅಂತ ಹೇಳ್ತೀನಿ. ಹಾಗಿರ ಬನ್ನಿ, ಮೊಸರನ್ನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಸಿಂಪಲಾಗಿ ಯಾವ ರೀತಿ ಮೊಸರನ್ನ ಮಾಡೋದು ಅಂತ ನೋಡ್ಕೊಳ್ಳೋರಂತೆ. ಮೊಸರನ್ನ ಮಾಡೋದಕ್ಕೋಸ್ಕರ ಈಗ ಇಲ್ಲೊಂದು ಕುಕ್ಕರ್ನ ತೊಗೊಂಡಿದ್ದೀವಿ. ಕುಕ್ಕರ್ಗೆ ಒಂದು ಕಪ್ ಅಳತೆಯ ಅಕ್ಕಿನ ಹಾಕ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಮೊಸರನ್ನ ಮಾಡೋದಕ್ಕೆ ಊಟದ ಅಕ್ಕಿನ ಬಳಸ್ತಾ ಇದ್ದೀವಿ. ನೀವು ಬೇಕಿದ್ರೆ ದೋಸೆ ಅಕ್ಕಿನೂ ಸಹ ಬಳಸ್ಬೋದು. ಈಗ ಈ ಅಕ್ಕಿನ ನೀಟಾಗಿ ತೊಳ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ನೀಟಾಗಿ ಒಮ್ಮೆ ತೊಳೆದು ತದನಂತರ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಅಕ್ಕಿನ ಒಂದರಿಂದ ಎರಡು ಬಾರಿ ನೀಟಾಗಿ ತೊಳೆದಾಯಿತು. ತದನಂತರ ಒಂದು ಕಪ್ ಅಳತೆಯ ಅಕ್ಕಿಗೆ ಮೂರು ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ಏಕೆಂದರೆ ನಾವು ಮಾಡ್ತಾ ಇರೋದು ಮೊಸರನ್ನ ಆಗಿರೋದ್ರಿಂದ ಅನ್ನನ ಬಹಳ ಮೃದುವಾಗಿ ಸಿದ್ಧ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಮೂರು ಕಪ್ ಅಳತೆಯ ನೀರನ್ನು ಬಳಸಿರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೂರು ವಿಸಲ್ ಬರೋವರೆಗೂ ಕೂಗಿಸ್ಕೊಂಡು ಅನ್ನನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು. ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಅನ್ನ ಯಾವೊಂದು ಅದಕ್ಕೆ ಸಿದ್ಧವಾಗಿರುತ್ತೆ ಅಂತ ನೋಡೋರಂತೆ. ಸ್ವಲ್ಪ ಹೊತ್ತಾದಮೇಲೆ ಈಗಿಲ್ಲಿ ಕುಕ್ಕರ್ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಅನ್ನನೂ ಸಹ ಬಹಳ ಚೆನ್ನಾಗಿ ಬೆಂದಿದೆ, ಅಂದರೆ ಸಿದ್ಧವಾಗಿದೆ. ಈಗ ಬೆಂದಂಥ ಅನ್ನನ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಲೈಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಒಂದು 50 ಭಾಗದಷ್ಟು ಅನ್ನನ ನೀಟಾಗಿ ಮಸ್ಕೊಂಡಿದ್ದೀವಿ, ಅಂದರೆ ಮ್ಯಾಶ್ ಮಾಡಿದ್ದೀವಿ. ನಂತರ ಈಗ ಕಾಯಿಸಿ ತಣ್ಣಗಾದಂಥ 1.5 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಹಾಲನ್ನು ಹಾಕಿ ಮೊಸರನ್ನು ಮಾಡೋದರಿಂದ ಹುಳಿ ಹೆಚ್ಚು ಬರೋದಿಲ್ಲ, ಮತ್ತು ಮೊಸರನ್ನು ತುಂಬ ಹೊತ್ತು ಹಾಗೆ ಕನ್ಸಿಸ್ಟೆನ್ಸಿನಲ್ಲೇ ಇರುತ್ತೆ. ಜೊತೆಗೆ ರುಚಿನೂ ಬಹಳ ಸೊಗಸಾಗಿರುತ್ತೆ. ಹಾಲನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಲು ಮತ್ತು ಅನ್ನ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮರಿಬೇಡಿ, ಇದು ಕಾಯಿಸಿ ಆರಿಸಿದಂಥ ಹಾಲು. ಈ ರೀತಿಯಾಗಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಈಗ ಮೊಸರನ್ನು ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಂಡಿದ್ದೀವಿ. ಈಗ ಬಿಸಿಯಾದಂಥ ಬಾಂಡ್ಲಿಗೆ 1.5 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಬೇಕಾಗತ್ತೆ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಈ ರೀತಿಯಾಗಿ ಸಾಸಿವೆ ಸಿಡಿದಾದ ನಂತರ 1/2 ಟೀಸ್ಪೂನಷ್ಟು ಜೀರಿಗೆ, ಹಾಗೆ ಚಿಟಿಕೆಯಷ್ಟು ಇಂಗು, ಜೊತೆಗೆ 2 ಟೇಬಲ್ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ 1 ನಿಮಿಷ ಲೋ ಫ್ಲೇಮಲ್ಲೇ ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕಡಲೆಕಾಯಿ ಬೀಜನ 1 ನಿಮಿಷ ಹುರಿದಾದ ನಂತರ 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, ಜೊತೆಗೆ 1 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ 1 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆನ 1 ನಿಮಿಷ ನೀಟಾಗಿ ಫ್ರೈ ಮಾಡಾಯಿತು. ಹಾಗೆ 2 ಹಸಿಮೆಣಸಿನಕಾಯಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಶುಂಠಿ 1/4 ಇಂಚಷ್ಟು, 2 ಬ್ಯಾಡಗಿ ಮೆಣಸಿನಕಾಯಿನ ಹಾಕಿ ಈಗ ಒಂದು 30 ಸೆಕೆಂಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಈ ಪದಾರ್ಥನೆಲ್ಲ 30 ಸೆಕೆಂಡು ಫ್ರೈ ಮಾಡಿದ ನಂತರ ಈಗ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ತಾವೆಲ್ಲ ನೋಡ್ತಾ ಇರ್ಬೋದು ಕಾಳು ಮೆಣಸನ್ನು ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಿ. 1/2 ಟೀಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಸಹ ಒಂದು 30 ಸೆಕೆಂಡು ಎಲ್ಲದರ ಜೊತೆ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರೆತಾದ ನಂತರ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಮೊಸರನ್ನಕ್ಕೆ ಬೇಕಾದಂಥ ಒಗ್ಗರಣೆ ಸಿದ್ಧವಾಗಿದೆ. ಈಗ ಈ ಒಗ್ಗರಣೆಯನ್ನು ನಾವು ತಯಾರು ಮಾಡ್ತಿರ್ತಕ್ಕಂಥ ಮೊಸರನ್ನಕ್ಕೆ ಹಾಕೋಬೇಕಾಗತ್ತೆ. ಈ ರೀತಿ ಅನ್ನಕ್ಕೆ ಒಗ್ಗರಣೆಯನ್ನು ಹಾಕಾದ ನಂತರ ಮೊಸರನ್ನಕ್ಕೆ ಬೇಕಾದಂಥ ಮುಖ್ಯವಾದ ಮೊಸರನ್ನು 2 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀವಿ. ಆಗಲೇ ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಬಳಸಿದ್ವಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ.
ಈ ರೀತಿಯಾಗಿ ಮೊಸರು ಮತ್ತು ಉಪ್ಪನ್ನು ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಗ್ಗರಣೆ ಮೊಸರು ಅನ್ನದ ಜೊತೆ ಚೆನ್ನಾಗಿ ಬೆರೀಬೇಕು. ಮೊದಲೇ ಹೇಳಿದಾಗೆ ಇದು ಬಹಳ ಸಿಂಪಲ್ಲಾದ ರೆಸಿಪಿ, ಆದರೆ ದೇಹಕ್ಕೆ ತಂಪು ನೀಡ್ತಕ್ಕಂಥ, ಬಾಯಿಗೆ ರುಚಿ ನೀಡ್ತಕ್ಕಂಥ ಈ ರೀತಿಯಾದಂಥ ಮೊಸರನ್ನು ಆಗಾಗ ಮಾಡಿ ತಿಂದರೆ ಬಹಳ ಉತ್ತಮ. ಹಾಗೆ ಇದು ಒಂದು ನವರಾತ್ರಿ ಸೀಸನ್ ಆಗಿರೋದ್ರಿಂದ ಖಂಡಿತ ದೇವರ ನೈವೇದ್ಯಕ್ಕೂ ಸಹ ಈ ರೀತಿಯಾದಂಥ ಮೊಸರನ್ನು ಮಾಡಿ ಅರ್ಪಿಸ್ಬೋದು. ಎಲ್ಲನೂ ಚೆನ್ನಾಗಿ ಬೆರೆಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಮೊಸರನ್ನ ಅಂತ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಮೊಸರನ್ನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.